ಲಕ್ಷ್ಮೇಶ್ವರ ದೇವಸ್ಥಾನಗಳು ಧರ್ಮದ ಸಂಕೇತಗಳಾಗಿದ್ದು ಅವುಗಳನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಸುಂದರವಾಗಿ ಕಾಯ್ದುಕೊಳ್ಳಬೇಕು. ಅಂದಾಗ ಮಾತ್ರ ನಾವು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಕ್ಕೆ ಸಾರ್ಥಕವಾಗುತ್ತದೆ ಎಂದು ಗಂಜಿಗಟ್ಟಿಯ ಶ್ರೀ ಷಟಸ್ಥಲ ಬ್ರಹ್ಮ ಶಿವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ಅವರು ಪಟ್ಟಣದ ವಿದ್ಯಾರಣ್ಯ ಸರ್ಕಲ್ ಹತ್ತಿರ ಪುನರ್ ನಿರ್ಮಾಣಗೊಂಡ ಶ್ರೀ ಮಾರುತಿ ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮದ ಧಾರ್ಮಿಕ ಸಭೆ ಹಾಗೂ ಸನ್ಮಾನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಈ ಸಮಯದಲ್ಲಿ ಮಾಜಿ ಶಾಸಕರಾದ ಜಿಎಸ್ ಗಡ್ಡದೇವರಮಠ, ಗಂಗಣ್ಣ ಮಹಾಂತ್ ಶೆಟ್ಟರ್, ಬಿಜೆಪಿ ಮುಖಂಡರಾದ ಗುರುನಾಥ ದಾನಪ್ಪನವರ್, ಮಾರುತಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದ ಶ್ರೀಕಾಂತ್ ಕುಲಕರ್ಣಿ, ಕಾರ್ಯದರ್ಶಿ ಶಿವಾನಂದ್ ವಡಕಣ್ಣವರ್, ಮೌನೇಶ್ ಬಾಲೆಹೊಸೂರು, ಪಂಚಯ್ಯನವರು ಹಿರೇಮಠ್, ಬಾಲಚಂದ್ರ ಕುಲಕರ್ಣಿ, ನಾರಾಯಣ್ ಭಟ್ ಪುರಾಣಿಕ್, ಗುರುಶಾಂತಯ್ಯ ಬಾಳೆಹಳ್ಳಿ ಮಠ, ಈಶ್ವರಪ್ಪ ಕೊಷ್ಟಿ ಹಾಗೂ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಎಲ್ಲ ಸದಸ್ಯರು, ಅಪಾರ ಭಕ್ತರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ನಂತರ ಅನ್ನಪ್ರಸಾದ ಹಮ್ಮಿಕೊಂಡಿದ್ದು ಎಲ್ಲರೂ ಆಂಜನೇಯನ ಪ್ರಸಾದ ಸ್ವೀಕರಿಸಿ ಪುನೀತರಾದರು. ವೀರನಹಡ್ಪ, ಎನ್ಕೆಎಸ್ ಟಿವಿ 4, ಲಕ್ಷ್ಮೇಶ್ವರ. ಪುಣ್ಯಾತ್ಮ ಇದ್ದಾರೆ ಜಗತ್ತಿನೊಳಗೆ, ದೇವರು ಹಣಮಕ್ಕಳು ಯಾಕೆ ತಡ ಆಗದಂತೆ ನಾನು ಬಹಳ ಆತ್ಮವಿಶ್ವಾಸ. ಇಂಥ ಅನೇಕ ಮಂದಿ ತಾಯಿಗಳು ಅಣ್ಣಪ್ಪ ನನಗೆ ಫ್ರೀ ಮಾಡಿಕೊಡ್ತೀನಿ, ಕಿಟಕಿ ಕೊಡಿ, ಕಾಯಿ ಕೊಡಿ ಅಂತ ಹೇಳಿದ. ಇಂಥವ್ರು ಅನೇಕ ತಾಯಿಗಳು ಅಂತ ಗುಡಿ ಆಗಲಿ ದೊಡ್ಡ ಮಹಾಲ್ ಅಂತೇಳಿ ಭಾಳ ಆನಂದ ಆಯ್ತು. ಎಲ್ಲರೂ ಭಾಳ ಭಕ್ತಿಯಿಂದ ಮಾಡ್ಯಾರ, ಭಾಳ ಪ್ರೀತಿಯಿಂದ ಮಾಡ್ಯಾರ. ಗೌಂಡಿಯ ಸಾಧಿಕ ಮುಸಲ್ಮಾನರು ಭಾಳ ಚಂದ ಕಲ್ ಹಾಕ್ಯಾರ, ಹಾಗೆ ಭಕ್ತಿ ಪೂರ್ವಕ ಮಾಡ್ಯಾರ. ಎಲ್ಲರಿಗೂ ಕೃತಜ್ಞತೆ ಹೇಳ್ತಾ ನಾನು ಎರಡು ಭಾಷಣಗಳನ್ನು ಮುಗಿಸ್ತೀನಿ. ಜೈ ಜೈ ಜೈ.